ನಿನ್ನೆ ಯುವ ನೀತಿಯನ್ನು ಬಿಡುಗಡೆ ಮಾಡಿದ್ದೇವೆ, ಪಂಚಗಾರಿಕೆಗಳನ್ನು ನಾವು ಪೂರೈಸಿದ್ದೇವೆ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ. ವಾಸ್ತವಿಕವಾಗಿ ನೇರವಾಗಿ ಕರ್ನಾಟಕದ ಯುವಕರಿಗೆ ರಾಜ್ಯ ಸರ್ಕಾರ ವಂಚನೆ ಮಾಡಿದೆ ಅನ್ನುವಂತ ಆಪಾದನೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಯುವ ನೀತಿಯನ್ನು ಅವರು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಡಿಗ್ರಿ ಆಗಿದೆ, ಸ್ವಂತ ಉದ್ಯೋಗ ಇದ್ದೇ ಇದ್ದವರು, ಯಾರು ಡಿಪ್ಲೊಮಾ ಮಾಡಿದ್ದಾರೆ, ಡಿಗ್ರಿ ಆದವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೇವೆ ನಿರುದ್ಯೋಗ ಭತ್ತೆ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮೇಲ್ನೋಡದ ಅಂದಾಜು ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಆದವರು ಡಿಪ್ಲೊಮಾ ಆದವರು ಸುಮಾರು 40 ಲಕ್ಷ ಜನ ಇದ್ದಾರೆ ಅಂತ ಹೇಳಿ ಮೇಲ್ನೋಟದ ಲೆಕ್ಕ. ಆದ್ರೆ ಇವತ್ತು ಯುವನಿಧಿ ಹೆಸರಿನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ನೀವು ಜನ ಯುವಕರಿಗೆ ನಿರುದ್ಯೋಗ ಭತ್ತೆ ಕೊಡ್ತೇವೆ ಅಂತ ಹೇಳಿದ್ದೀರಿ, ಕೊಡ್ತೇವೆ ಅಂತ ಹೇಳಿ ಓಟ್ ಮಾಡ್ತಿದ್ದೀರಿ, ಅಧಿಕಾರಕ್ಕೆ ಬಂದಿದ್ದೀರಿ, ಈಗ ನೀವು ಮಾಡ್ತಾ ಇಲ್ಲ ಅಂತ ಟೀಕೆಗಳನ್ನು ಮಾಡಿದ ಮೇಲೆ ಯುವನಿಧಿಯನ್ನು ಬಿಡುಗಡೆ ಮಾಡ್ತಾರೆ. 2022-23 ಸಾಲಿಗೆ 4 ಲಕ್ಷ ಯುವಕರು 2022-23 ಸಾಲಿನಲ್ಲಿ ಡಿಗ್ರಿಯನ್ನು ಪಡೆದವರು, 48,000 ಜನ ಡಿಪ್ಲೊಮಾ ಪಡೆದವರು ಅಂತ ಅವ್ರ ಲೆಕ್ಕ. ಅದರಲ್ಲಿ ಉದ್ಯೋಗ ಇದ್ದವರು ಅಥವಾ ಆಸಕ್ತಿ ಇದ್ದವರು ಇವ್ರನ್ನೆಲ್ಲ ಬಿಟ್ಟರೆ ಹೆಚ್ಚು ಕಡಿಮೆ ಒಂದು 3-3.5 ಲಕ್ಷ ಜನರಿಗೆ ತಾವು ಕೊಟ್ಟು ಒಂದು 600-700 ಕೋಟಿ ರೂಪಾಯಿ ಖರ್ಚು ಮಾಡಿ ಯುವ ನೀತಿಯನ್ನು ಅನುಷ್ಠಾನ ಮಾಡಿದ್ದೇವೆ ಅನ್ನುವಂತ ಹೆಮ್ಮೆ ಪಟ್ಟುಕೊಳ್ಳುವಂತ ಮಾತುಗಳನ್ನು ಮುಖ್ಯಮಂತ್ರಿ ಹೇಳ್ತಾರೆ. ವಾಸ್ತವಿಕವಾಗಿ ಯುವಕರಿಗೆ ನೀವು ಅವತ್ತು ಘೋಷಣೆ ಮಾಡುವಾಗ, ನೀವು ಜನರಿಗೆ ಭರವಸೆಗಳನ್ನು ಕೊಡುವಾಗ, ಯಾರ್ಯಾರು ಯುವಕರಿದ್ದೀರಿ ಡಿಗ್ರಿ ಆದವರಿಗೆ ಎಲ್ಲರಿಗೂ ಕೊಡ್ತೇವೆ ಅಂತ ನೀವು ಹೇಳಿದ್ರಿ. ಆದ್ರೆ ಒಂದು 2022-23 ಸಾಲಿಗೆ ಅಂತ ಹೇಳಿ ಯುವಕರಿಗೆ, ಯುವ ಜನಾಂಗದವರಿಗೆ, ನಿರುದ್ಯೋಗಿಗಳಿಗೆ ಸರ್ಕಾರ ನೇರವಾಗಿ ವಂಚನೆ ಮಾಡಿದೆ. ನಿಮ್ಮ ಅಂಕಿಅಂಶಗಳ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10,000 ಕೋಟಿ ಆದ್ರೂ ಬೇಕಾಗಿದೆ. ಆದ್ರೆ ಬರೀ 600-800 ಕೋಟಿ ರೂಪಾಯಿ ಕೊಡುವುದರ ಮೂಲಕ ಬಿಡುಗಡೆ ಮಾಡ್ತೇವೆ ಅಂತ ಹೇಳುವುದರ ಮೂಲಕ ಯುವಕರಿಗೆ ವಂಚನೆ ಆಗಿದೆ ರಾಜ್ಯ ಸರ್ಕಾರದಿಂದ ಅಂತ ಆಪಾದನೆ ಮಾಡ್ತೇನೆ. ಪಂಚ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಕೇವಲ ಓಟಿಗೋಸ್ಕರ ಮಾತ್ರ ಪಂಚ ಗ್ಯಾರಂಟಿಗಳನ್ನು ಬಿಟ್ಟರೆ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣವಾಗಿ ಪಂಚ ಗ್ಯಾರಂಟಿಗಳು ವಿಫಲ ಆಗಿದೆ. ಜನರಿಗೆ ಕೊಟ್ಟಂತಹ ಭರವಸೆಗಳನ್ನು ಇದ್ದಿಲ್ಲ. ಇವತ್ತು ಗೃಹಲಕ್ಷ್ಮಿ